ಇಷ್ಟು ದಿನ ಗೃಹಲಕ್ಷ್ಮಿಯರಾದ ಮನೆ ಯಜಮಾನಿಗೆ 2000 ರೂಪಾಯಿ ಸಿಗ್ತಾ ಇತ್ತು. ಈಗ ಮನೆಯ ಯಜಮಾನನಿಗೆ ಅಂದರೆ ಗಂಡಸರಿಗೂ ಕೂಡ 2000 ರೂಪಾಯಿ ಸಿಗಲಿದೆ. ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮಗೂ ಕೂಡ ರೇಷನ್ ಕಾರ್ಡ್ ಮೂಲಕ ಅಂದ್ರೆ ಗೃಹಲಕ್ಷ್ಮಿ ಮೂಲಕ 2000 ರೂಪಾಯಿ ಸಿಕ್ಕಿದ್ಯಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗೃಹಲಕ್ಷ್ಮಿ ಸ್ಕೀಮ್ 1 ಕೋಟಿಗೂ ಹೆಚ್ಚು ಮಹಿಳೆಯರನ್ನ ತಲುಪಿದೆ. ಎಲ್ರಿಗೂ ಕೂಡ 2000 ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇದೆ. ಆದ್ರೆ ಇನ್ನು ತುಂಬಾ ಜನರ ಮಹಿಳೆಯರಿಗೆ ಈ ಹಣ ಸಿಗ್ತಾ ಇಲ್ಲ. ಹಾಗಾಗಿ ಸರ್ಕಾರ ಒಂದು ಹೊಸ ಪ್ಲಾನ್ ಮಾಡಿದೆ. ಇನ್ನು ಮುಂದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದ ಪ್ರತಿ ಮನೆ ಮನೆಗೂ ತೆರಳಿ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಯಜಮಾನಿಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿದ್ದಾರೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿಗೂ ಮಹಿಳೆಯರ ಬ್ಯಾಂಕ್ ಖಾತೆಯ ಸಮಸ್ಯೆಯನ್ನ ಸರಿಪಡಿಸಿ ಅವರಿಗೆ 2000 ರೂಪಾಯಿ ಸಿಗುವ ರೀತಿ ಮಾಡುತ್ತಿದ್ದಾರೆ. ಎಲ್ಲಾ ಸಮಸ್ಯೆ ಬಗೆಹರಿಸಿದರೂ ಕೂಡ ಆ ಗೃಹಲಕ್ಷ್ಮಿಯ ಖಾತೆಗೆ ಹಣ ಬರದೇ ಇದ್ರೆ ಮನೆಯ ಎರಡನೇ ಸದಸ್ಯ ಅಂದ್ರೆ ಮನೆಯ ಯಜಮಾನನಿಗೆ ಅಂದ್ರೆ ಗಂಡಸರ ಅಕೌಂಟಿಗೆ ನೇರವಾಗಿ 2000 ರೂಪಾಯಿ ಹಣ ಹಾಕಲಾಗುತ್ತೆ. ಆ ಮೂಲಕ ಯಜಮಾನಿಗೆ ಹಣ ಬರದೇ ಇದ್ರೂ ಕೂಡ ಯಜಮಾನನಿಗೆ 2000 ರೂಪಾಯಿ ಹಾಕಿ ಪ್ರತಿಯೊಂದು ಕುಟುಂಬಕ್ಕೂ ಗೃಹಲಕ್ಷ್ಮಿ ಸ್ಕೀಮ್ ಮುಟ್ಟುವ ರೀತಿ ಸರ್ಕಾರ ಪ್ಲಾನ್ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಟುಂಬಕ್ಕೆ 2000 ರೂಪಾಯಿ ಸಿಕ್ಕಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ.